ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ನವಿಲ್ ಕೋಸಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನವಿಲ್ ಕೋಸಲ್ಲಿ ಸಾಮಾನ್ಯವಾಗಿ ನಾವು ಹುಳಿ ಆ ಥರ ಮಾಡ್ಕೋತೀವಿ, ಆದರೆ ಇವತ್ತು ಪಲ್ಯ ಕೂಡ ಅಷ್ಟೇ ರುಚಿಯಾಗಿ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಬಹಳ ಸಿಂಪಲ್ಲು, ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಮೊದಲನೇದಾಗಿ ನವಿಲ್ ಕೋಸನ್ನ ಸಿಪ್ಪೆ ತೆಗೆದು ತುರಿದಿಟ್ಕೋಬೇಕಾಗತ್ತೆ. ಇವತ್ತು ನಾನು ಇದನ್ನು ತುರಿದುಬಿಟ್ಟು ನಿಮಗೆ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಹಾಗಾಗಿ ತುಂಬ ಕ್ವಿಕ್ಕಾಗತ್ತೆ, ಮತ್ತು ತುರಿಯುವಾಗ ಕೂಡ ಒಂದು ಸ್ವಲ್ಪ ದಪ್ಪನಾಗಿ ತುರ್ಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಒಂದು ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಕರಿಬೇವು, ಒಂದು ಹೆಚ್ಚಿರೋ ಟೊಮೆಟೊ, ಹಾಗೆ ಒಂದು 10-15 ಇಲ್ಕಷ್ಟು ಬೆಳ್ಳುಳ್ಳಿ ಬೇಕಾಗತ್ತೆ. ಇದರ ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಕೂಡ ಈ ಪಲ್ಯದಲ್ಲಿ ತುಂಬ ಟೇಸ್ಟಾಗಿರುತ್ತೆ. ಈಗ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ತಿಂದೇ ಇರೋರು ಕೆಂಪು ಮೆಣಸಿನ ಪುಡಿನ ಕೂಡ ನೀವು ಉಪಯೋಗಿಸ್ಕೋಬೋದು. ಹಸಿಮೆಣಸಿನ್ಕಾಯಿ ಹಾಕಲೇಬೇಕು ಅಂತ ಕೂಡ ಏನಿಲ್ಲ. ಈಗ ಈ ಎರಡನ್ನು ನೀರು ಹಾಕ್ಕೊಳ್ಳದೆ ತರ್ತರಿಯಾಗಿ ಅಂದರೆ ಕೋರ್ಸಾಗಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ಇನ್ನೊಂದು ಮಸಾಲನ ನಾವು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಕಡಲೆಕಾಯಿ ಬೀಜ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಕೂಡ ತರ್ತರಿಯಾಗಿ ನಾವು ಗ್ರೈಂಡ್ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ನೋಡಿ, ಎರಡನ್ನೂ ನಾನು ಇಲ್ಲಿ ತರ್ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಇಲ್ಲೊಂದು ಬಾಣ್ಲಿನ ಇಟ್ಕೊಂಡು ಅದಕ್ಕೆ ಸುಮಾರು 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸಿಡಿದ ಮೇಲೆ ಕರಿಬೇವನ್ನ ಹಾಕ್ಕೊಂಡು ಜೊತೆಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಇಷ್ಟ ಇದ್ದರೆ ಇದ್ರ ಜೊತೆಗೆ ನೀವು ಕಡಲೆಬೇಳೆ ಉದ್ದಿನ ಬೇಳೆನ ಕೂಡ ಒಗ್ಗರಣೆಗೆ ಸೇರಿಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ಅದರದ್ದೇ ಟೇಸ್ಟು ಚೆನ್ನಾಗಿರಲಿ ಅಂತ ಕಡಲೆಬೇಳೆ ಉದ್ದಿನ ಬೇಳೆನ ಬಳಸಿಲ್ಲ. ಈರುಳ್ಳಿಯೆಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬ ಫ್ರೈ ಆಗೋದು ಏನು ಬೇಡ. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಇದಕ್ಕೆ ಹೆಚ್ಚಿರೋವಂಥ ಟೊಮೆಟೊ ಹಾಕ್ಕೋಬೇಕು. ನಾನಿಲ್ಲಿ ಒಂದು ದೊಡ್ಡ ಸೈಜಿನ ಟೊಮೆಟೊನ ತೊಗೊಂಡಿದ್ದೀನಿ. ಈ ಟೊಮೆಟೊ ಜೊತೆಗೇ 1/4 ಸ್ಪೂನಷ್ಟು ಅರಿಶಿನ, ಹಾಗೆ ನಾವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೇ ಸೇರಿಸ್ಕೊಂಡು ಈ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೆಟೊ ಮತ್ತು ಈ ಹಸಿಮೆಣಸಿನ್ಕಾಯಿ ನಾವು ಏನು ಹಾಕಿದ್ವಿ ಅದೆಲ್ಲ ಸ್ವಲ್ಪ ಹಸಿವಾಸನೆ ಹೋಗಬೇಕು. ಈ ಹಂತದಲ್ಲಿ ನೀವು ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅನ್ನೋದಿದ್ದರೆ ಕೆಂಪು ಮೆಣಸಿನ ಪುಡಿನ ಕೂಡ ಹಾಕ್ಕೋಬೋದು. ಈಗ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ನೋಡಿ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾವೇನು ನವಿಲ್ಕೋಸು ತುರಿದಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕಾಗತ್ತೆ. ನವಿಲ್ಕೋಸನ್ನ ಹಾಕ್ಕೊಂಡು ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ನಾವು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆನಲ್ಲಿ ನಿಮಗೆ ನವಿಲ್ಕೋಸ್ ಪಲ್ಯ ಒಳ್ಳೆ ಟೇಸ್ಟ್ ಇರುತ್ತೆ. ಈ ಪಲ್ಯ ಸುಮಾರು ನಿಮಗೆ ಒಂದು 10-15 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ಇದನ್ನು ಚಪಾತಿ ಜೊತೆ ಕೂಡ ತಿನ್ಬೋದು, ಅಥವಾ ಬೇಳೆ ಸಾರು ಏನಾದರೂ ಮಾಡಿಕೊಂಡು ಸೈಡ್ ಡಿಶ್ಶಾಗಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ಪಲ್ಯಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದನ್ನು ನಾವು ನೀರು ಹಾಕ್ತೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಪ್ರತಿ 2 ನಿಮಿಷಕ್ಕೆ ಒಂದೊಂದು ಸರಿ ಆದ್ರೂ ಇದನ್ನು ಕೈಯಾಡಿಸ್ಕೋತಾ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಇದೇ ರೀತಿ ನಾನು ನನ್ನ ಚಾನಲಲ್ಲಿ ಸುಮಾರು ಪಲ್ಯಗಳನ್ನ ಕರೀಸ್ನ ಎಲ್ಲ ತೋರಿಸಿದ್ದೀನಿ, ನೀವು ಅದೆಲ್ಲದನ್ನು ನನ್ನ ಚಾನಲಲ್ಲಿ ವಾಚ್ ಮಾಡ್ಬೋದು. ಹಾಗೆ ಬ್ರೇಕ್ಫಾಸ್ಟ್ ರೆಸಿಪಿ ಪ್ಲೇಲಿಸ್ಟ್ನ ಕೂಡ ಇದೆ, ಮತ್ತು ಹಳ್ಳಿ ಶೈಲಿಯ ಸಾಂಬಾರ್ಗಳನ್ನ ಕೂಡ ಮಾಡಿ ತೋರಿಸಿದ್ದೀನಿ. ನಿಮಗೆ ಇದೇ ರೀತಿ ಯಾವುದಾದ್ರೂ ಅಡುಗೆಗಳು ಬೇಕಿದ್ರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ಪಲ್ಯ ಆಲ್ಮೋಸ್ಟ್ ಬೆಂದಿದೆ. ಇಷ್ಟಾದರೆ ಸಾಕು, ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಕೂಡ ಏನಿರಲ್ಲ. ಇದು ಸ್ವಲ್ಪ ಕ್ರಂಚಿಯಾಗಿದ್ದರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬ ಬೇಯಿಸ್ಕೊಂಡ್ಬಿಟ್ರೆ ಒಂಥರ ಮುದ್ದೆ ಮುದ್ದೆ ಥರ ಆಗೋಗ್ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಲಾಸ್ಟಲ್ಲಿ ನಾವು ಇನ್ನೇನು ಇಳಿಸ್ತೀವಿ ಅಂತ ಅನ್ನೋವಾಗ ಕಡಲೆಕಾಯಿ ಬೀಜ ಹಾಗೆ ಬೆಳ್ಳುಳ್ಳಿನ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಆ ಕಡಲೆಕಾಯಿ ಬೀಜ ನಾವೇನು ಹಾಕಿದ್ದೀವಿ ಅದು ಆ ಪಲ್ಯದ ಜೊತೆ ಮಿಕ್ಸ್ ಆಗಬೇಕು ಅಷ್ಟೇ.
ಅಷ್ಟು ಮಾಡಿಕೊಂಡು ನೀವು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು, ನಿಮಗೆ ರುಚಿಯಾದಂಥ ನವಿಲು ಕೋಸಿನ ಪಲ್ಯ ರೆಡಿಯಾಗಿ ಬರುತ್ತೆ. ಸಾಮಾನ್ಯವಾಗಿ ಹುಳಿಗಳಲ್ಲಿ ಈ ರೀತಿ ಅಥವಾ ಪಲಾವ್ನಲ್ಲಿ ನಾವು ನವಿಲು ಕೋಸನ್ನ ಮಾಡಿ ತಿಂತೀವಿ, ಆದರೆ ಈ ರೀತಿ ಒನ್ಸ್ ನೀವು ಪಲ್ಯ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಇವತ್ತು ನಾನು ತೋರಿಸಿರೋ ಈ ವಿಧಾನ ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ಟಿಪ್ಸ್ಗಾಗಿ ಹಾಗೆ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ಚಾನಲ್ನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.